ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಮೆಡಿಕಲ್ ಅದರೀತಿ ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ನ ಮಾಡಿ. ಹೊಸದಾಗಿ 11 ಹೊಸ ಕಾಲೇಜುಗಳನ್ನು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೊನ್ನೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಬಡ ವಿದ್ಯಾರ್ಥಿಗಳ ಕನಸನ್ನು ನನಸು ಮಾಡಬೇಕು, ಈ ಉದ್ದೇಶದಿಂದ ಪ್ರತಿ ಜಿಲ್ಲೆಯಲ್ಲೂ ಕೂಡ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದಾರೆ. 11 ಹೊಸ ಕಾಲೇಜು ಸ್ಥಾಪನೆಗೆ ಆರ್ಥಿಕ ಇಲಾಖೆ ಅನುಮತಿ ಕೇಳಿದ್ದೇವೆ ಅಂತ ಹೇಳಿ ಹೇಳ್ತಾರೆ. ಯಾವ್ಯಾವ ಜಿಲ್ಲೆ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಯಾವ ಜಿಲ್ಲೆಯಲ್ಲಿ ಆಲ್ರೆಡಿ ಇದೆ, ಯಾವ ಜಿಲ್ಲೆಯಲ್ಲಿ ಇಲ್ಲ, ಆ ಜಿಲ್ಲೆಗಳು ಸೇರಿಸಿ ಟೋಟಲ್ 11 ಹೊಸ ಕಾಲೇಜು ಸ್ಥಾಪನೆಗೆ ಪರ್ಮಿಷನ್ ಕೇಳಿದ್ದಾರೆ. ಪರ್ಮಿಷನನ್ನು ಕೊಡ್ತಾರೆ, ಕನ್ಸ್ಟ್ರಕ್ಷನ್ ಆಗುತ್ತೆ, ಬಟ್ ಎನ್ ಎಮ್ ಸಿ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಬಂದ್ಬಿಟ್ಟು ಅದನ್ನು ಅಪ್ರೂವ್ ಮಾಡಬೇಕು. ಈ ಹಿಂದೆ ಜಟಾಪಟಿ ಆಗಿತ್ತು, ನಿಮ್ಗೆ ಗೊತ್ತಿರೋ ಹಾಗೆ, ನಾವ ನೀವ ನೀವ ನಾವು ಮತ್ತು ಜಟಾಪಟಿ ಆಗಿತ್ತು. ಅದೇ ರೀತಿ ಜಟಾಪಟಿ ಆಗದಲ್ಲೇ ಪರ್ಮಿಷನ್ ಪ್ರೊವೈಡ್ ಮಾಡಿದ್ರೆ ಆಗುತ್ತೆ. ಕೆಲವೊಂದು ಕಡೆ ಕಾಲೇಜುಗಳು ಇನ್ನೂ ಕೂಡ ಶುರು ಆಗಿಲ್ಲ, ಕೆಲವೊಂದು ಕಡೆ ಹಂಗೆ ಬಿಲ್ಡಿಂಗ್ ಕೂಡ ಖಾಲಿ ಇದಾವೆ, ಈ ರೀತಿ ಆಗುತ್ತೆ. ಒಟ್ಟಾರೆ ಈ ರೀತಿ ಹೇಳಿದ್ದಾರೆ, ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ 11 ಹೊಸ ಕಾಲೇಜನ್ನು ನಾವು ಮಾಡಬೇಕು ಅಂತ ಹೇಳಿದ್ದಾರೆ. ಒಳ್ಳೆಯದು, ಜಾಸ್ತಿ ಕಾಲೇಜು ವಿದ್ಯಾರ್ಥಿಗಳಿಗೆ ಆಗುತ್ತೆ. ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳ ತರಗತಿಗಳು ಸಮರ್ಪಕ ಹಾಗೂ ಉನ್ನತ ಮಟ್ಟದ ವಿಶ್ವವಿದ್ಯಾಲಯ ನಡೆಸುತ್ತಿರೋ ಬಗ್ಗೆ ಜಾಗರೂಕತೆ ಜೊತೆಗೆ ಕಾಳಜಿ ಕೂಡ ಇದೆ ಅಂತ ಹೇಳಿದ್ದಾರೆ. ಪದವಿ ನಂತರ ನಿರಂತರ ಕಲಿಕೆಗೆ ಸಹಾಯವಾಗುತ್ತೆ, ಔಷಧಿಗಳು ಕೂಡ ಜೀವನದ ಭಾಗವಾಗಿದೆ. ಅದಕ್ಕೋಸ್ಕರ ಈ ವರ್ಷ ಎಂ ಬಿ ಬಿ ಎಸ್ 3 ವರ್ಷದ ಎಂ ಬಿ ಡಿ ಎಂ ಇತ್ಯಾದಿ ಮಾಡೋರು ಆಸಕ್ತಿ ಇದೆ, ಹಾಗಾಗಿ ನಾವು ಮಾಡಬೇಕು ಅಂತ ಹೇಳಿದ್ದಾರೆ. ಈ ರೀತಿ 11 ಹೊಸ ಕಾಲೇಜಿಗೆ ಇದ್ಕೇಳಿದ್ದಾರೆ. ಮೊದಲೇ ಸರ್ಕಾರದ ಹತ್ರ ದುಡ್ಡಿಲ್ಲ, ಪರ್ಮಿಷನ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ, ಇಲ್ಲ ಸುಮ್ಮನೆ ಪರ್ಮಿಷನ್ ಕೊಟ್ಬಿಟ್ಟು ಕೈ ತೊಳ್ಕೊಳ್ತಾರೆ, ಅದು ಗೊತ್ತಿಲ್ಲ. ಈ ರೀತಿ ಪ್ರಸ್ತಾವನೆ ಕೂಡ ಮಾಡಿದ್ದಾರೆ. ಈ ರೀತಿ ಆದರೆ ಒಳ್ಳೆಯದು, ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಮೆಡಿಕಲ್ ಕಾಲೇಜ್ ಬಂದರೆ ವಿದ್ಯಾರ್ಥಿಗಳಿಗೆ ಸಹಾಯ ಹಾಗೆ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.